ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜಿಲ್ಲಾಭಿವೃದ್ಧಿ ಸಹಕಾರ ಹಾಗೂ ಅಭಿವೃದ್ಧಿ ಸಮಿತಿ ದಿಶಾ ನೇತೃತ್ವದಲ್ಲಿ ಅವಲೋಕನ ಸಭೆ. ಸಭೆಯಲ್ಲಿ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗುವ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆ. ಕಾಸರಗೋಡು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಸೆಪ್ಟೆಂಬರ್ 19 21 ಓಣಂ ಆಚರಣೆಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮ. ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿವಿಧ ಇಲಾಖಾ ಅಧಿಕಾರಿಗಳ ಸಹಿತ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ಮಂಜೇಶ್ವರ ಮರ್ಸಿಯಮ್ಮನವರ ದೇವಾಲಯಕ್ಕೆ ದುಷ್ಕರ್ಮಿಗಳ ದಾಳಿ ಪ್ರಕರಣಕ್ಕೆ ತಿಂಗಳು ಒಂದು. ಇನ್ನು ಆರೋಪಿಗಳ ಪತ್ತೆ ಅಸಾಧ್ಯ ಹಿನ್ನೆಲೆಯಲ್ಲಿ ಚರ್ಚ್ ಪದಾಧಿಕಾರಿಗಳಿಂದ ನಿರಾಹಾರ ಸತ್ಯಾಗ್ರಹದ ಎಚ್ಚರಿಕೆ. ಚಲಿಸುತ್ತಿದ್ದ ಬಸ್ಸಿನ ಮೇಲೆ ಉರುಳಿ ಬಿದ್ದ ಮರ, ಚಾಲಕ ಸಹಿತ ಇಬ್ಬರು ಮಕ್ಕಳಿಗೆ ಗಾಯ, ತಪ್ಪಿದ ಭಾರಿ ದುರಂತ. ಕಾಸರಗೋಡು ಬಿಇಎಂ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮ. ಈ ಪ್ರಯುಕ್ತ ನಡೆದ ಗುರುವಂದನೆ, ಸಹಪಾಠಿಗಳ ಪುನರ್ಮಿಲನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. ರೋಟರಿ ಅಂತಾರಾಷ್ಟ್ರೀಯ ದೇಹದಾಢ್ಯ ಪ್ರಶಸ್ತಿಗೆ ಪಟ್ಲ ಸರಕಾರಿ ಹೈಯರ್ ಸೆಕೆಂಡರಿ ಶಾಲಾ ಪ್ರಾಧ್ಯಾಪಿಕೆ ಪಿಟಿ ಉಷಾ ಆಯ್ಕೆ. ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಅವರಿಗೆ ಗೌರವಾಭಿನಂದನೆ. ವಾರ್ತೆಗಳು ವಿವರವಾಗಿ. ನಾನಾ ಇಲಾಖೆಗಳ ಮುಖಾಂತರ ಜಿಲ್ಲೆಯಲ್ಲಿ ಜಾರಿಗೊಳಿಸುವ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವಲೋಕಿಸುವ ನಿಟ್ಟಿನಲ್ಲಿ ಸೋಮವಾರ ದಿಶಾ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕೋಆರ್ಡಿನೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ ಸಭೆ ಜಿಲ್ಲಾಧಿಕಾರಿ ಕಚೇರಿ ಕಿರು ಸಭಾಂಗಣದಲ್ಲಿ ನಡೆಯಿತು. ಪ್ರಧಾನ ಯೋಜನೆಯಾಗಿರುವ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕಳೆದ ಏಪ್ರಿಲ್ ತಿಂಗಳಿನಿಂದ ಸೆಪ್ಟೆಂಬರ್ 1 ಜಿಲ್ಲೆಯಲ್ಲಿ 13,66,75 ಉದ್ಯೋಗ ಖಾತರಿ ದಿನಗಳ ಸೃಷ್ಟಿ ಸಾಧ್ಯವಾಗಿದೆ. ಇದರಲ್ಲಿ ಬಾಂಬು ಕ್ಯಾಪಿಟಲ್ ಯೋಜನೆಯಲ್ಲಿ ಮಾತ್ರ ಕಾಸರಗೋಡು ಮಂಜೇಶ್ವರ ಬ್ಲಾಕ್ಗಳಲ್ಲಿ 42,990 ನೌಕರಿ ದಿನಗಳು ಸೃಷ್ಟಿಯಾಗಿವೆ. ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗುವ ಕೇಂದ್ರ ಸರ್ಕಾರಿ ಯೋಜನೆಗಳಾದ ಉದ್ಯೋಗ ಖಾತರಿ ಯೋಜನೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ, ಪಿಎಂ ಆವಾಸ್ ಯೋಜನೆ, ಸ್ವಚ್ಛ ಭಾರತ್ ಸಹಿತ 20 ಯೋಜನೆಗಳ 2019-20 ಆರ್ಥಿಕ ವರ್ಷದ ಪ್ರಗತಿ ಕುರಿತು ಅವಲೋಕನವನ್ನು ನಡೆಸಲಾಯಿತು. ಜಿಲ್ಲೆಯಲ್ಲಿ ಈ ಅವಧಿಯಲ್ಲಿ 63 ಕುಟುಂಬಗಳು 100 ನೌಕರಿ ದಿನಗಳನ್ನು ಪೂರ್ಣಗೊಳಿಸಿವೆ. ಪಿಎಂ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ ಜುಲೈ 31 244,403 ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಿದೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆದೇಶ ಪ್ರಕಾರ ಆಯ್ದ, ಬೇಡಡ್ಕ, ಮಡಿಕೆ, ಕಿನಾನೂರು, ಕರಿಂದಳಂ ಎಂಬ 3 ಗ್ರಾಮ ಪಂಚಾಯತ್ಗಳಲ್ಲಿ ಜೀರೋ ವೇಸ್ಟ್ ಯೋಜನೆ ಪ್ರಗತಿಯಲ್ಲಿದೆ. ನ್ಯಾಷನಲ್ ಹೆಲ್ತ್ ಮಿಷನ್ ವ್ಯಾಪ್ತಿಯಲ್ಲಿ ಜನನಿ ಸುರಕ್ಷಾ ಕಾರ್ಯಕ್ರಮ ಯೋಜನೆಯಲ್ಲಿ 6,567 ತಾಯಂದಿರಿಗೆ, 1,254 ನವಜಾತ ಶಿಶುಗಳಿಗೆ ಸಹಿತ 24,40,511 ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ತಿಳಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಪಟ್ಟಿಗಾರಿ ಪಟ್ಟಿ ವರ್ಗದಲ್ಲಿ ಮಹಿಳೆಯರ ನಿಂದುಳ್ಳ ಪ್ರತಿನಿಧಿ ಅದನ್ನ ಇಲ್ಲಿ ನಾಮಿನೇಟ್ ಮಾಡಿ ಜಿಲ್ಲಾ ಲೀಡ್ ಬ್ಯಾಂಕ್ ಆಫೀಸರ್ ಸೀನಿಯರ್ ಸೂಪರಂಟ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಕಾಸರು, പിന്നെ വിവിധ പദ്ധതികളുടെ ജില്ലാതല ഓഫീസർമാർ. അപ്പൊ ഇതിന്റെ ഏറ്റവും പ്രധാനപ്പെട്ട കാര്യം ഈ 20 കേന്ദ്രാവിഷ്കൃത പദ്ധതികൾ, ആ പദ്ധതികളുടെ നടത്തിപ്പ്, അതിന്റെ പണം, അത് ചെലവാക്കുന്നത്, ഇതിനൊക്കെ നമുക്കൊരു സുതാര്യത വേണം. എത്ര രൂപ കേന്ദ്ര ഗവൺമെന്റ് ഓരോ പ്രോജക്റ്റിനും അനുവദിക്കുന്നു, അനുവദിക്കുന്ന പണം എങ്ങനെ ചെലവാക്കപ്പെടുന്നു എന്നുള്ളത് ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್, ಬಡತನ ಸರಳೀಕರಣ ನಿರ್ದೇಶಕ ಕೆ ಪ್ರದೀಪನ್, ಎಡಿಸಿ ಜನರಲ್ ಬೇವಿನ್ ಚೋನ್ ವರ್ಗೀಸ್ ಅವಲೋಕನಕ್ಕೆ ನೇತೃತ್ವವನ್ನು ನೀಡಿದರು. ಕಾನ್ಯಗಾಡ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಎಂ ಗೌರಿ, ಕಾರಡ್ಕ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಓಮನ ರಾಮಚಂದ್ರನ್, ಪಂಚಾಯಿತಿ ಉಪನಿರ್ದೇಶಕ ಟಿಜೆ ಅರುಣ್, ಜಿಲ್ಲಾ ಮಣ್ಣು ಸಂರಕ್ಷಣೆ ಅಧಿಕಾರಿ ವಿಎಂ ಅಶೋಕ್ ಕುಮಾರ್, ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಎ ಅಬ್ದುಲ್ ಮಜೀದ್, ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಪ್ರವಾಸೋದ್ಯಮ ಪ್ರಚಾರ ಮಂಡಳಿ ಹಾಗೂ ಕಾಸರಗೋಡು ಥಿಯೇಟ್ರಿಕ್ ಸೊಸೈಟಿಯ ಸಹಯೋಗದೊಂದಿಗೆ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಸೆಪ್ಟೆಂಬರ್ 19-21 ಓಣಂ ಆಚರಣೆಯನ್ನು ಆಯೋಜಿಸಲಾಗಿದೆ.
ಜಿಲ್ಲಾ ಪ್ರವಾಸಿ ಪ್ರಚಾರ ಮಂಡಳಿ ಕಾಸರಗೋಡು ಥಿಯೇಟರಿಕ್ ಸೊಸೈಟಿಯ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ವಿವಿಧೆಡೆಗಳಲ್ಲಿ ಓಣಂ ಆಚರಣೆಯ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಪ್ರಯುಕ್ತ ಸೆಪ್ಟೆಂಬರ್ 19 ತಳಂಗರೆ ಮುಸ್ಲಿಂ ಹೈಸ್ಕೂಲ್ ಮೈದಾನದಲ್ಲಿ ಸೌಹಾರ್ದ ಫುಟ್ಬಾಲ್ ಪಂದ್ಯಾಟ ನಡೆಯಲಿದೆ. ಶಾಸಕರು, ಜಿಲ್ಲಾ ಪಂಚಾಯತ್ ಅಧಿಕೃತರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮತ್ತು ADM ಅಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರು ಫುಟ್ಬಾಲ್ ಪಂದ್ಯಾಟ ಸ್ಪರ್ಧೆಯಲ್ಲಿ ಭಾಗವಹಿಸುವರು. 20ರಂದು ಸಂಜೆ 3 ಗಂಟೆಯಿಂದ ತಾಳಿಪಡ್ಪು ಮೈದಾನದಲ್ಲಿ ಹಗ್ಗಜಗ್ಗಾಟ ಸ್ಪರ್ಧೆ ನಡೆಯಲಿದೆ. ಜಿಲ್ಲಾ ಹಗ್ಗಜಗ್ಗಾಟ ಅಸೋಸಿಯೇಷನ್ ಕಾಸರಗೋಡಿನ ಒರಿಡಂ ಒಕ್ಕೂಟ ಇದರ ಸಹಕಾರದೊಂದಿಗೆ ಸ್ಪರ್ಧೆ ನಡೆಯಲಿದೆ. ಈ ಆಘೋಷತಿನ ಇಪ್ಪೋ പേര് നൽകിയിട്ടുള്ള ഓണ നിലാവ് എന്നാണ്. അതിൽ 19 വൈകിട്ട് 4:30 മുതൽ തളങ്കരം ഗവൺമെൻറ് മുസ്ലിം ഹൈസ്കൂൾ ഗ്രൗണ്ടിൽ ഒരു സൗഹൃദ ഫുട്ബോൾ മത്സരം നടക്കും. MLA, ജില്ലാ പഞ്ചായത്ത് പ്രസിഡന്റ് എന്നിവരുടെ നേതൃത്വത്തിലുള്ള ജനപ്രതിനിധികളുടെ ടീമും ജില്ലാ കലക്ടർ, അഡീഷണൽ പോലീസ് സൂപ്രണ്ട്, ADM എന്നിവരുടെ നേതൃത്വത്തിലുള്ള ഉദ്യോഗസ്ഥർ അടങ്ങുന്ന ടീമും ആണ് ഏറ്റുമുട്ടുന്നത്. 20 ഉച്ചതിരിഞ്ഞ് 3 മുതൽ നമ്മുടെ താളിപ്പടപ്പ് ഗ്രൗണ്ടിൽ കാസർഗോട്ട് കാസർഗോട്ടുകാരുടെ ഏറ്റവും വലിയ ഒരു കായിക വിനോദമാണ് കമ്പവലി മത്സരം. അപ്പോൾ അത് താളിപ്പടപ്പിൽ നടക്കും. ജില്ലാ കമ്പവലി അസോസിയേഷനും അതുപോലെ തന്നെ കാസർഗോഡിനും ഒരിടൻ കൂട്ടായ്മയും എന്നിവരുടെ സഹകരണത്തോടെയാണ് ഈ മത്സരം നടത്തുന്നത്. 21 വൈകിട്ട് 6:30 കാസർഗോഡ് മുനിസിപ്പൽ കോൺഫറൻസ് ഹാളിൽ റാഫി കിഷോർ നൈറ്റ് അത് ಸಂಘಟಿಪಿಕುತ್ತೆ. 21 ಸಂಜೆ 6:30 ಕಾಸರಗೋಡು ನಗರಸಭಾ ಸಭಾಂಗಣದಲ್ಲಿ ರಾಫಿ ಕಿಶೋರ್ ನೈಟ್ ಪ್ರಸ್ತುತಗೊಳ್ಳಲಿದೆ. ಶಕಿಲ್ ಗೋವಾ ಇವರ ನೇತೃತ್ವದಲ್ಲಿ ಗಾಯಕರ ತಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ಯಾಸನೋವಾ ಕಾಸರಗೋಡು ಮತ್ತು ತೆಲಂಗರ ರಫಿ ಮಹಲ್ ಸಹಯೋಗದೊಂದಿಗೆ ರಫಿ ಕಿಶೋರ್ ನೈಟ್ ಆಯೋಜಿಸಲಾಗುತ್ತಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎನ್ಎ ನೆಲ್ಲಿಕುನ್ನು, ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಸಜಿತ್ ಬಾಬು, ನಗರಸಭಾ ಚೇರ್ಪರ್ಸನ್ ಬಿ ಫಾತಿಮಾ ಇಬ್ರಾಹಿಂ, DTPC ಕಾರ್ಯದರ್ಶಿ ಬಿಜು ರಾಘವನ್, ಕಾಸರಗೋಡು ಥಿಯೇಟರಿಕ್ ಸೊಸೈಟಿ ಕಾರ್ಯದರ್ಶಿ TA ಶಾಫಿ ಉಪಸ್ಥಿತರಿದ್ದರು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿರುವ ಮರ್ಸಿ ಅಮ್ಮನವರ ಇಗರ್ಜಿಗೆ ದುಷ್ಕರ್ಮಿಗಳು ದಾಳಿ ನಡೆಸಿ 1 ಕಳೆದರೂ ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲಗೊಂಡಿದ್ದಾರೆ. ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ದುಷ್ಕರ್ಮಿಗಳು ಮಾರಕಾಸ್ತ್ರ ಆಯುಧಗಳೊಂದಿಗೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿರುವ ಮರ್ಸಿ ಅಮ್ಮನವರ ಇಗರ್ಜಿಗೆ ದಾಳಿ ನಡೆಸಿ ಹಾನಿಗೊಳಿಸಿ ಇದೀಗ 30 ದಿವಸಗಳಾಗಿದೆ. ಘಟನೆ ನಡೆದ ದಿನ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಂಜೇಶ್ವರ ಠಾಣಾಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಇಲಾಖಾಧಿಕಾರಿಗಳು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಇಗರ್ಜಿಗೆ ಭೇಟಿ ನೀಡಿ ಧರ್ಮಗುರುಗಳಾದ ವಿನ್ಸೆಂಟ್ ವಿನೋದ್ ಸಲ್ಡಾನಾ ಇವರ ಬಳಿ ಘಟನೆ ನಡೆದ 24 ಒಳಗೆ ದುಷ್ಕರ್ಮಿಗಳನ್ನು ಬಂಧಿಸುವ ಆಶ್ವಾಸನೆಯನ್ನು ನೀಡಿದರು. 21 ನಾವಿದ್ದು ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು CC ಫುಟೇಜ್, ವಾಯ್ಸ್ ರೆಕಾರ್ಡಿಂಗ್ಗಳಂತಹ ಅವಕಾಶಗಳಿದ್ದರೂ ಘಟನೆ ನಡೆದು 1 ದುಷ್ಕರ್ಮಿಗಳನ್ನು ಬಂಧಿಸದಿರುವುದು ಸಮಸ್ತ ಕ್ರೈಸ್ತ ಬಾಂಧವರಿಗೆ ತುಂಬ ದುಃಖವಾಗಿದೆ ಹಾಗೂ ಮನಸ್ಸಿಗೆ ನೋವಾಗಿದೆ. ಕ್ಯಾಥೋಲಿಕ್ ಸಭೆಯು ಈಗಾಗಲೇ ಸಚಿವರಾದ ಈ ಚಂದ್ರಶೇಖರನ್, ಶಾಸಕರಾದ ಎನ್ಎ ನೆಲ್ಲಿಕುನ್ರವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅತಿ ಶೀಘ್ರದಲ್ಲಿ ಈ ಕೃತ್ಯವನ್ನು ಎಸಗಿದ ದುಷ್ಕರ್ಮಿಗಳನ್ನು ಬಂಧಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು. ನಮ್ಮ ಬೇಡಿಕೆಯು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಕಾಸರಗೋಡು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯ ಎದುರುಗಡೆ 1 ಉಪವಾಸ ಸತ್ಯಾಗ್ರಹವನ್ನು, ತದನಂತರ ನಿರಾಹಾರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅತಿ ಶೀಘ್ರದಲ್ಲಿ ಈ ಕೃತ್ಯವನ್ನು ಎಸಗಿದ ದುಷ್ಕರ್ಮಿಗಳನ್ನು ಬಂಧಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ ನಾವು ಒಕ್ಕೊರಲ ಬೇಡಿಕೆಯನ್ನು ಈಗಾಗಲೇ DGP ಅವರಿಗೆ ನೀಡಿದ್ದೇವೆ, ಈಗಲೂ ನೀಡುತ್ತಾ ಇದ್ದೇವೆ. ನಮ್ಮ ಬೇಡಿಕೆಯು ಈಡೇರಿದ್ದರೆ ಮುಂದಿನ ದಿನಗಳಲ್ಲಿ ಕಾಸರಗೋಡು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿ ಎದುರುಗಡೆ 1 ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು, ಅದು ಅಂದು ಈ ನಮ್ಮ ಕೆಲಸ ಆಗದಿದ್ದರೆ ತದನಂತರ 1 ಒಳಗೆ ದುಷ್ಕರ್ಮಿಗಳನ್ನು ಬಂಧಿಸದಿದ್ದರೆ ನಾನು ಸೇರಿ ವಾರ್ಡ್ ಅಧ್ಯಕ್ಷರ ಮುಖಾಂತರ ನಾವು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೇವೆ. ಅದರಲ್ಲೂ ನಾವು ಯಶಸ್ವಿಯಾಗದಿದ್ದರೆ ನಾವು ಜೈಲು ಬರೋವನ್ನು ಹಮ್ಮಿಕೊಳ್ಳುತ್ತೇವೆ.
ಸುದ್ದಿಗೋಷ್ಠಿಯಲ್ಲಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರಾದ ಪಾವ್ಗ್ ರೋಲ್ಫಿ ಡಿಕೋಸ್ತಾ, ಬೇಳಾ ಪುಣ್ಯಕ್ಷೇತ್ರದ ಧರ್ಮಗುರುಗಳಾದ ಜೋನ್ ವಾಸ್, ಪಾವೂರು ಚರ್ಚ್ನ ಧರ್ಮಗುರುಗಳಾದ ವರ್ಗೀಸ್ ಚೆಕ್ಕಲ, ಕಾಸರಗೋಡು ವಲಯ ಅಧ್ಯಕ್ಷರಾದ ರಾಜು ಸ್ಟೀಫನ್ ಡಿಸೋಜ, ಮಂಜೇಶ್ವರ ಚರ್ಚ್ನ ಧರ್ಮಗುರುಗಳಾದ ವಿನ್ಸೆಂಟ್ ವಿನೋದ್ ಸಲ್ಡಾನ, ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಪ್ರಧಾನ ಕಾರ್ಯದರ್ಶಿಯಾದ ನವೀನ್ ಬ್ರಾಗ್ಸ್, ಅಧ್ಯಕ್ಷರಾಗಿರುವ ವಿಕ್ಟರ್ ಕೊರೆಯ, ಮಂಜೇಶ್ವರ ಚರ್ಚಿನ ಉಪಾಧ್ಯಕ್ಷೆ ಜೀನ್ ಲವೀನಾ, ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಸಹ ಕಾರ್ಯದರ್ಶಿ ಅಜಯ್ ಫಾಯ್ಸ್ ಉಪಸ್ಥಿತರಿದ್ದರು. ಚಲಿಸುತ್ತಿದ್ದ ಬಸ್ಸಿನ ಮೇಲೆ ಅಕೇಶಿಯಾ ಮರವೊಂದು ಬಿದ್ದು ಚಾಲಕ ಹಾಗೂ ಮಕ್ಕಳಿಬ್ಬರು ಗಾಯಗೊಂಡಿದ್ದಾರೆ. ಬದೇಡ್ಕ ಸಮೀಪದ ಬೀಂಜತಟ್ಕ ಮಾಯಲಂಕೋಟೆಯಲ್ಲಿ ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಬಸ್ನ ಮೇಲೆ ಅಕೇಶಿಯಾ ಮರ ಬಿದ್ದು ಚಾಲಕ ಹಾಗೂ ಮಕ್ಕಳಿಬ್ಬರು ಗಾಯಗೊಂಡ ಘಟನೆ ಬದಿಯಡ್ಕ ಸಮೀಪದ ಮಿಂಚನ್ತಡ್ಕ ಮಾಯಲಂಕೋಡಿಯಲ್ಲಿ ನಡೆದಿದೆ. ಪೆರ್ಲದಿಂದ ಕಾಸರಗೋಡಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಸಂಜೆ 3:30ಕ್ಕೆ ಬದಿಯಡ್ಕ ಸಮೀಪದ ಮಾಯಲಂಕೋಡಿ ತಲುಪಿದಾಗ ಮರ ಬಿದ್ದು ಮುಂಭಾಗದ ಗಾಜು ಪುಡಿಯಾಗಿದೆ. ಗಾಜಿನ ಚೂರುಗಳು ಚಾಲಕ ವಿನು ಮಾರ್ಪನಡ್ಕ ಹಾಗೂ ಬಸ್ನ ಎದುರು ಸೀಟ್ನಲ್ಲಿ ಕುಳಿತಿದ್ದ ಹನ ಮಹಮ್ಮದ್ ಅಶ್ಫಕ್ ಮೇಲೆ ಚುಚ್ಚಿ ಕೈಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕಾಸರಗೋಡು ಬಿಇಎಂ ಪ್ರೌಢಶಾಲೆಯಲ್ಲಿ 1992ರಿಂದ 95ರವರೆಗೆ ಪ್ರೌಢ ತರಗತಿಗಳನ್ನು ಪೂರ್ತಿಗೊಳಿಸಿದ ಹಳೆ ವಿದ್ಯಾರ್ಥಿಗಳ ಆಶ್ರಯದಲ್ಲಿ ಗುರುವಂದನೆ, ಸಹಪಾಠಿಗಳ ಪುನರ್ಮಿಲನ, ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಎಂಬಿವುಗಳನ್ನು ಜೋಡಿಸಿ ಹಳೆಬೇರು ಹೊಸ ಚಿಗುರು ಎಂಬ ಕಾರ್ಯಕ್ರಮವನ್ನು ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಘ 1995 ಬಿಇಎಂ ಪ್ರೌಢಶಾಲೆ ಕಾಸರಗೋಡು ಇದರ ಆಶ್ರಯದಲ್ಲಿ ಹಳೆಬೇರು ಹೊಸ ಚಿಗುರು ಎಂಬ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಉದ್ಯಮಿ ಸುರೇಶ ಕೆ ನೆರವೇರಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅನಂತಕುಮಾರ್ ಟಿಎಸ್ ಅಧ್ಯಕ್ಷತೆಯನ್ನು ವಹಿಸಿದರು. ಬಿಇಎಂ ಶಾಲಾ ಮುಖ್ಯೋಪಾಧ್ಯಾಯರಾದ ರಾಜೇಶ್ ಚಂದ್ರ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಪ್ರೇಮ್ಜಿತ್ ಹಾಗೂ ಪೂರ್ವ ಮುಖ್ಯೋಪಾಧ್ಯಾಯರಾದ ಸುಬ್ಬಣ್ಣ ಭಟ್ ಶುಭಾಶಂಸೆಗೈದರು. ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ದಿನೇಶ ಕೆ ಉಪಸ್ಥಿತರಿದ್ದರು. ಭ್ರಮರಾಂಬಿಕಾ ಆರ್ಕೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಜತೆ ಕಾರ್ಯದರ್ಶಿ ಸಜಿತ್ ಕುಮಾರ್ ಕೆಟಿ ಸ್ವಾಗತಿಸಿ ಸುರೇಖ ಕೆ ವಂದಿಸಿದರು. ರೋಟರಿ ಇಂಟರ್ನ್ಯಾಷನಲ್ ದೇಹದಾಢ್ಯ ಪ್ರಶಸ್ತಿಗೆ ಪಟ್ಲ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಅಧ್ಯಾಪಿಕೆ ಪಿಟಿ ಉಷಾ ಆಯ್ಕೆಯಾಗಿದ್ದಾರೆ. ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ರೋಟರಿ ರೀಜನಲ್ ಕೋಆರ್ಡಿನೇಟರ್ ಎಂಟಿ ದಿನೇಶ್, ರೋಟರಿ ಕಾಸರಗೋಡು ಅಧ್ಯಕ್ಷ ಕೆಬಿ ಲಿಜೀಶ್ ಅವರ ನೇತೃತ್ವದಲ್ಲಿ ಅಭಿನಂದನೆ ಮಾಡಲಾಯಿತು. ರೋಟರಿ ಇಂಟರ್ನ್ಯಾಷನಲ್ ಬಿಲ್ಡರ್ಸ್ ಪ್ರಶಸ್ತಿಗೆ ಪಟ್ಲ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಅಧ್ಯಾಪಕಿ ಪಿಟಿ ಉಷಾ ಆಯ್ಕೆಯಾಗಿದ್ದಾರೆ. ಸಮಾರಂಭದಲ್ಲಿ ರೋಟರಿ ಪ್ರಾದೇಶಿಕ ಸಂಯೋಜಕ ಎಂಟಿ ದಿನೇಶ್ ಮತ್ತು ರೋಟರಿ ಕಾಸರಗೋಡು ಅಧ್ಯಕ್ಷ ಕೆಬಿ ಲಜೀಶ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. കേരള സംസ്ഥാനത്തിലെ ഓരോ ജില്ലയിൽ നിന്നും അതുപോലെ തന്നെ എൻ്റെ മുഴുവൻ പഠിപ്പിച്ച വിദ്യാർത്ഥികളും അവരൊക്കെ ഇന്ന് സോഷ്യൽ മീഡിയയിലൂടെ ഇത് എനിക്ക് ഇങ്ങോട്ടേക്ക് മെസ്സേജ് അയക്കുമ്പോഴാണ് ശരിക്കും എനിക്ക് എന്തോ ഉത്തരവാദിത്തം സമൂഹത്തോട് കൂടിയതുപോലെ എനിക്ക് തോന്നുന്നു. ರೋಟರಿ ಇಂಟರ್ನ್ಯಾಷನಲ್ ಈ ವರ್ಷದ ಅತ್ಯುತ್ತಮ ಶಿಕ್ಷಕರಿಗೆ ಪಾಟ್ಲಾದ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಶಿಕ್ಷಕ ರೋಟರಿ ಸಹಾಯಕ ರಾಜ್ಯಪಾಲ ಎಂ ಕೆ ರಾಧಾಕೃಷ್ಣನ್ ವಂದಿಸಿದರು. ಪ್ರಾಂಶುಪಾಲ ಕೆ ಪ್ರಶಾಂತ್ ಸುಂದರ್ ಸ್ವಾಗತಿಸಿದರು ಮತ್ತು ವಾರ್ಡ್ ಸದಸ್ಯ ಎಂ ಎ ಮಜೀದ್, ಎಸ್ಎಂಸಿ ಅಧ್ಯಕ್ಷ ಎಚ್ ಕೆ ಅಬ್ದುಲ್ ರಹಮಾನ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿ ಎಚ್ ಅಬೂಬಕರ್, ಕವಿ ಜಿಲ್ಜಿಲ್ ಮತ್ತು ತಾಯಿ ಪಿಟಿಎ ಅಧ್ಯಕ್ಷ ಯು ಪ್ರದೀಪ್ ಕುಮಾರ್, ಕವಿ ಜಿಲ್ಜಿಲ್ ಮತ್ತು ಪಿಟಿಎ ಅಧ್ಯಕ್ಷ ಯು ಪ್ರದೀಪ್ ಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಉದ್ಯೋಗ ಖಾತರಿ ಯೋಜನೆಯ ಫಲಾನುಭವಿಗಳ ವೇತನವನ್ನು ಕಡಿಮೆಗೊಳಿಸಿದ ಕೇಂದ್ರ ಸರ್ಕಾರದ ನಿಲುವನ್ನು ಕೆಎಸ್ಕೆಟಿಯು ಕಾನಂಗಾಡ್ ವಲಯ ಸಮ್ಮೇಳನದಲ್ಲಿ ವಿರೋಧಿಸಲಾಯಿತು. ಸಮ್ಮೇಳನವನ್ನು ಸಂಘಟನಾ ಜಿಲ್ಲಾ ಸಮಿತಿ ಸದಸ್ಯ ಪಿ ಕುನ್ನಿಕಣ್ಣನ್ ಉದ್ಘಾಟಿಸಿದರು.
KSKTU ಕಾಂಜಂಗಾಡ್ ವಲಯ ಸಮ್ಮೇಳನ ನಡೆಯಿತು. ಉದ್ಯೋಗ ಖಾತರಿ ಯೋಜನೆಯ ಫಲಾನುಭವಿಗಳ ವೇತನವನ್ನು ಕಡಿಮೆಗೊಳಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕು ಮುಂತಾದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಮ್ಮೇಳನದಲ್ಲಿ ಆಗ್ರಹಿಸಲಾಯಿತು. ಸಂಘಟನಾ ಜಿಲ್ಲಾ ಸಮಿತಿ ಸದಸ್ಯ ಪಿ ಕುಂಜಿಕಣ್ಣನ್ ಸಮ್ಮೇಳನವನ್ನು ಉದ್ಘಾಟಿಸಿದರು. സ്വീകരിക്കേണ്ടതായിട്ട് വരുന്നു. അതുപോലെ തന്നെ കർഷക തൊഴിലാളിയെ സംബന്ധിച്ചിടത്തോളം നമ്മൾ നമ്മുടെ പറമ്പിൽ മാത്രമല്ല പൊടിയെടുക്കും, നമ്മൾ പറമ്പിൽ പൊടിയെടുക്കുന്നുണ്ട്, അതോടൊപ്പം തന്നെ നമ്മൾ മറ്റ് കൂലിക്ക് വേണ്ടിയുള്ള കൂലിപ്പണിക്കും പോകും. ആ നിലയിൽ കർഷക തൊഴിലാളി എന്നുള്ള ആ ഒരു കാഴ്ചപ്പാട് വെച്ചുകൊണ്ട് കർഷക തൊഴിലാളിയുടേതായ ആനുകൂല്യങ്ങൾ കിട്ടാനുള്ള ಬಿ ಎಂ ಕೃಷ್ಣನ್ ಅಧ್ಯಕ್ಷತೆಯನ್ನು ವಹಿಸಿದರು. ಜರಾಕೂಡ್ ಕುಂಜಿಕಣ್ಣನ್, ಪಿ ಕೆ ಕಣ್ಣನ್, ಎಂ ರಾಮನ್, ಎಂ ರಾಜನ್, ಬಲ್ಲಾಬಾಬು, ಕೆಪಿ ಉಮಾ ಮೊದಲಾದವರು ಉಪಸ್ಥಿತರಿದ್ದರು. ಕೇರಳದ 9ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಕೇರಳ ಕೃಷಿ ಸಹಕಾರ ಬ್ಯಾಂಕ್ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ಕೃಷಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಯಿತು. ಕೇರಳ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಎಂಪ್ಲಾಯೀಸ್ ಫೆಡರೇಷನ್ನ 50ನೇ ರಾಜ್ಯ ಸಮ್ಮೇಳನದ ಭಾಗವಾಗಿ ರಾವಣೇಶ್ವರ ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಕೃಷಿ ವಿಚಾರ ಸಂಕಿರಣವನ್ನು ಸಂಘಟಿಸಲಾಯಿತು. ಸಿಕೆಪಿ ಪದ್ಮನಾಭನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ദാരിദ്ര്യം എന്ന വാക്യം ചിലപ്പോൾ ഇന്ന് ചിലപ്പിച്ചിരിക്കും, എന്ത് ദാരിദ്ര്യമുണ്ട് എന്നതാണ്. ശരിയാണ്, പണ്ടത്തെ ദാരിദ്ര്യമായി ബന്ധപ്പെട്ട് നോക്കുമ്പോൾ ആ ദാരിദ്ര്യമല്ല, ദാരിദ്ര്യത്തിന്റെ അർത്ഥതലത്തിൽ മാറ്റം വന്നിട്ടുണ്ട്. അത് സത്യമാണ്. ആ ദാരിദ്ര്യത്തിലെ അർത്ഥതലത്തിൽ വരുന്ന മാറ്റം സമൂഹത്തിലുണ്ടാകുന്ന പൊതുമാറ്റമാണ്. ആ പൊതുമാറ്റത്തോടൊപ്പം എനിക്ക് സഞ്ചരിക്കാൻ കഴിയുന്നില്ലെങ്കിൽ ഞാൻ ദരിദ്രവാസിയാണ്. ಅಜಾನೂರು ಪಂಚಾಯತ್ ಅಧ್ಯಕ್ಷ ದಾಮೋದರನ್ ಅಧ್ಯಕ್ಷತೆಯನ್ನು ವಹಿಸಿದರು. ಎ ಕೃಷ್ಣನ್, ವಿ ಬಾಲಕೃಷ್ಣನ್, ಟಿ ರಾಜನ್, ಎಂ ಜಯಕುಮಾರ್, ಕೆವಿ ಪ್ರಭಾವತಿ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಡಿವೈಎಫ್ಐ ಜಿಲ್ಲಾ ಪಶ್ಚಿಮ ವಲಯ ಸಮ್ಮೇಳನ ಕಾನಂಗಾಡಿನಲ್ಲಿ ನಡೆಯಿತು. ಸಮ್ಮೇಳನದಲ್ಲಿ ಕಾನಂಗಾಡ್ ರೈಲು ನಿಲ್ದಾಣ ರಸ್ತೆಯ ಶೋಚನೀಯಾವಸ್ಥೆಯನ್ನು ಶೀಘ್ರ ಪರಿಹರಿಸಬೇಕೆಂದು ಆಗ್ರಹಿಸಲಾಯಿತು. ಡಿವೈಎಫ್ಐ ಬಲ್ಲಾ ಪಶ್ಚಿಮ ವಲಯದ ಸಮ್ಮೇಳನ ನಡೆಯಿತು. ಕಾನಂಗಾಡ್ ರೈಲ್ವೆ ನಿಲ್ದಾಣಕ್ಕಿರುವ ರಸ್ತೆಯ ಶೋಚನೀಯ ಅವಸ್ಥೆಯನ್ನು ಪರಿಹರಿಸಬೇಕು, ಕೋಟಚೇರಿ ರೈಲ್ ಮೇಲ್ಸೇತುವೆಯ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಸಮ್ಮೇಳನದಲ್ಲಿ ಮುಂದಿರಿಸಲಾಯಿತು. ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಕೆ ಸತೀಶ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಶೈಜು ಮಡಿಕೈ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಂಘಟಕ ಸಮಿತಿ ಚೇರ್ಮನ್ ರಾಮನ್ ಸ್ವಾಗತಿಸಿದರು. ಬಲ್ಲಾ ಲೋಕಲ್ ಸಮಿತಿ ಸದಸ್ಯ ಎಂ ಸೈದು ವಂದಿಸಿದರು. ಅಧ್ಯಕ್ಷರಾಗಿ ಶೈಜು ಮಡಿಕೈ, ಕಾರ್ಯದರ್ಶಿಯಾಗಿ ಶರತ್ ಉದಯ್ ಕುಂಜಿಯವರನ್ನ ಸಮ್ಮೇಳನದಲ್ಲಿ ನೂತನ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು. ವೆಳ್ಳೂಡ ದುರ್ಗಾ ಭಗವತಿ ಕ್ಷೇತ್ರದಲ್ಲಿ 2020 ಮಾರ್ಚ್ ಆರರಿಂದ 12ರವರೆಗೆ ಅಷ್ಟಬಂಧ ಕಲಶೋತ್ಸವ ನಡೆಯಲಿದೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ಆಚರಣಾ ಸಮಿತಿಯನ್ನು ರೂಪೀಕರಿಸಲಾಯಿತು. 12 ವರ್ಷಗಳ ಬಳಿಕ ವೆಳ್ಳೂಡ ದುರ್ಗಾ ಪರಮೇಶ್ವರಿ ಭಗವತಿ ಕ್ಷೇತ್ರ ನವೀಕರಣ ಅಷ್ಟಬಂಧ ಕಲಶೋತ್ಸವಕ್ಕೆ ಸಿದ್ಧತೆಯನ್ನು ನಡೆಸುತ್ತಿದೆ. 2020 ಮಾರ್ಚ್ 6ರಿಂದ 12ರವರೆಗೆ ಕಲಶೋತ್ಸವ ನಡೆಯಲಿದೆ. ಮಹೋತ್ಸವದ ಯಶಸ್ಸಿಗಾಗಿ ವಿವಿಧ ಆಚರಣಾ ಸಮಿತಿಯನ್ನು ರೂಪೀಕರಿಸಲಾಯಿತು. ರೂಪೀಕರಣ ಸಭೆಯನ್ನು ರವೀಶ ತಂತ್ರಿ ಕುಂಟಾರು ಉದ್ಘಾಟಿಸಿ ಮಾತನಾಡಿದರು. കലിയുഗത്തിൽ വരുമ്പോഴും എത്രയോ അധർമ്മീയമായ ശക്തികളെ ആക്രമിച്ചാലും ഇന്നും ധർമ്മം നിലനിന്നത് കൊണ്ട് ഈ രാജ്യം മാത്രമല്ല പ്രപഞ്ചത്തിൻ്റെ എല്ലാ രാജ്യങ്ങളും കൂടി നന്മകളോടുകൂടി മുമ്പോട്ട് പോകാനുള്ള അവസരം ലഭ്യമായത്. ಕ್ಷೇತ್ರತಂತ್ರಿ ಪದ್ಮನಾಭ ಪಟೇರಿ ಅನುಗ್ರಹ ಪ್ರಭಾಷಣ ಮಾಡಿದರು. ಕ್ಷೇತ್ರ ಆಡಳಿತ ಸಮಿತಿ ಅಧ್ಯಕ್ಷ ಎಂ ರಾಜನ್ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಕಾರ್ಯದರ್ಶಿ ವೇಣುಕಾನತ್ತಲ್, ಟಿವಿ ಭಾಸ್ಕರನ್, ಯು ನಾರಾಯಣನ್ ನಾಯರ್ ಮೊದಲಾದವರು ಮಾತನಾಡಿದರು. ಪದಾಧಿಕಾರಿಗಳಾಗಿ ರವೀಶ ತಂತ್ರಿಯವರನ್ನ, ಚೇರ್ಮನ್ ಆಗಿ ಯು ನಾರಾಯಣನ್ ನಾಯರ್ ಅವರನ್ನ ವರ್ಕಿಂಗ್ ಚೇರ್ಮನ್ ಆಗಿ, ಕನ್ವೀನರ್ ಆಗಿ ಗೋಪಾಲನ್ ಅವರನ್ನ ಆಯ್ಕೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಭಿವೃದ್ಧಿ ಸಹಕಾರ ಹಾಗೂ ಅಭಿವೃದ್ಧಿ ಸಮಿತಿ ದಿಶಾ ನೇತೃತ್ವದಲ್ಲಿ ಅವಲೋಕನ ಸಭೆ.
ಸಭೆಯಲ್ಲಿ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗುವ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆ. ಕಾಸರಗೋಡು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಸೆಪ್ಟೆಂಬರ್ 19 ಇಪ್ಪತ್ತೊಂದರವರೆಗೆ ಓಣಂ ಆಚರಣೆಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮ. ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿವಿಧ ಇಲಾಖಾ ಅಧಿಕಾರಿಗಳ ಸಹಿತ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ಮಂಜೇಶ್ವರ ಮರ್ಸಿಯಮ್ಮನವರ ದೇವಾಲಯಕ್ಕೆ ದುಷ್ಕರ್ಮಿಗಳ ದಾಳಿ ಪ್ರಕರಣಕ್ಕೆ ತಿಂಗಳು ಒಂದು. ಇನ್ನು ಆರೋಪಿಗಳ ಪತ್ತೆ ಅಸಾಧ್ಯ ಹಿನ್ನೆಲೆಯಲ್ಲಿ ಚರ್ಚ್ ಪದಾಧಿಕಾರಿಗಳಿಂದ ನಿರಾಹಾರ ಸತ್ಯಾಗ್ರಹದ ಎಚ್ಚರಿಕೆ. ಚಲಿಸುತ್ತಿದ್ದ ಬಸ್ಸಿನ ಮೇಲೆ ಉರುಳಿ ಬಿದ್ದ ಮರ, ಚಾಲಕ ಸಹಿತ ಇಬ್ಬರು ಮಕ್ಕಳಿಗೆ ಗಾಯ, ತಪ್ಪಿದ ಭಾರೀ ದುರಂತ. ಕಾಸರಗೋಡು ಬಿಇಎಂ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮ. ಈ ಪ್ರಯುಕ್ತ ನಡೆದ ಗುರುವಂದನೆ ಸಹಪಾಠಿಗಳ ಪುನರ್ಮಿಲನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. ರೋಟರಿ ಅಂತಾರಾಷ್ಟ್ರೀಯ ದೇಹದಾಢ್ಯ ಪ್ರಶಸ್ತಿಗೆ ಪಟ್ಲ ಸರಕಾರಿ ಹೈಯರ್ ಸೆಕೆಂಡರಿ ಶಾಲಾ ಪ್ರಾಧ್ಯಾಪಿಕೆ ಪಿಟಿ ಉಷಾ ಆಯ್ಕೆ. ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಅವರಿಗೆ ಗೌರವಾಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.